ಫಸ್ಟ್ ನನಗೆ ಗಾಳಿ ಇತ್ತು, ಆ ಗಾಳಿ ಎಲ್ಲ ತೆಗೆದು ಈಗ ಸ್ವಲ್ಪ ಆರಾಮಾಗಿದೆ. ಇಲ್ಲಿ ಬಂದ್ಮೇಲೆ ತುಂಬಾ ಬದಲಾವಣೆ ಆಗಿದೆ ಹೇಳಿ, ಅದು ಇಲ್ಲಿ ಬಂದ ಮೇಲೆ ಫುಲ್ ಬದಲಾಗಿದೆ ನಮಗೆ. ಓಕೆ, ಈಗ ಏನು ತೊಂದರೆ ಇಲ್ಲ. ಎಷ್ಟು ಸರಿ ಬಂದಿದ್ದೀರಾ ಇಲ್ಲಿ? ಈ ಮೂರನೇ ಸರಿ. ಮೂರನೇ ಸರಿ ಹೊಸದಾಗ ಬರೋ. ಖಡ್ಗಂ ಚಕ್ರಗದೇಶು ಚಾಪ ಪರಿಘಾನ್ ಶೂಲಂ ಭೂಸುಂಡಿಂ ಶಿರಃ ಶಂಖಂ ಸಂದದಧಿಂ ಕುರೈಸ್ತ್ರಿನಯನಂ ಸರ್ವಾಂಗಭೂಷಾವೃತಾಂ ಯಾಮಸ್ತೌ. ಹೇ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ. ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ನಾನಿವತ್ತು ಶ್ರೀ ಶಕ್ತಿ ಜ್ಞಾನದೇವಿ ಪೀಠದಲ್ಲಿ ಬಂದಿದ್ದೀನಿ. ಅಮ್ಮನವರ ಚಮತ್ಕಾರ ನಾನು ಹೇಳಕ್ಕೆ ಸಾಧ್ಯವಿಲ್ಲ, ಅಷ್ಟೊಂದು ಚಮತ್ಕಾರಗಳಿವೆ. ಹೆಣ್ಮಕ್ಕಳಿಗಂತೂ ಸ್ಪೆಷಲ್ ಆಗಿ ಅಮ್ಮನವರ ಚಮತ್ಕಾರ ನೋಡೋಕೆ ಸಿಗುತ್ತೆ. ನೋಡಿ, ಎಲ್ಲ ದೇವಸ್ಥಾನದಲ್ಲಿ ಒಂದೊಂದು ವ್ರತ ಇರ್ತದೆ. ಇಲ್ಲಿ ಈ ವ್ರತ ಹೆಣ್ಣುಮಕ್ಕಳೇ ಅಮ್ಮನವ್ರನ್ನ ಮೆರವಣಿಗೆ ಮಾಡಿಸ್ತಾರೆ. ಇಲ್ಲಿ ವಾಗ್ದಾನ ಸಹ ಆಗುತ್ತೆ, ಎಲ್ಲವನ್ನು ಸಹ ನಾನು ನೋಡಿಸ್ತಾ ಹೋಗ್ತೀನಿ. ಗೈಸ್, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಕನ್ಫರ್ಮ್ ಆಗಿ ಮಾಡ್ಕೊಳ್ಳಿ. ಯಾಕಂದರೆ ಇಂಥ ಇಂಫಾರ್ಮೇಟಿವ್ ವಿಡಿಯೋಗಳು ಯಾವಾಗಲೂ ಈ ಚಾನಲಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇನ್ನೂ ಮುಂದಕ್ಕೆ ಏನಿದೆ ಎಲ್ಲವನ್ನು ತೋರಿಸ್ತಾ ಹೋಗ್ತೀನಿ. ಹೋಮ ಮಾಡಿದ್ರೆ ನಮ್ಮ ಜೀವನದಲ್ಲಿ ಏನು ಪ್ರಭಾವ ಆಗುತ್ತೆ, ಎಲ್ಲ ವಿಷಯಗಳನ್ನು ಒಂದು ಸಂಪೂರ್ಣವಾದ ಮಾಹಿತಿ ರೂಪದಲ್ಲಿ ನಾನು ನಿಮಗೆಲ್ಲ ಕೊಡ್ತೀನಿ. ಮಿಸ್ ಮಾಡಬೇಡಿ, ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅವಾಗೆ ನಿಮಗೆ ಅರ್ಥ ಆಗೋದು ಏನು ಸಮಸ್ಯೆಗೆ ಏನು ಪರಿಹಾರ ಸಿಗ್ತದೆ ಅಂತ ಎಲ್ಲವನ್ನು ಸಹ ನೋಡಿಸ್ತೀನಿ ಗಾಯಸ್. ಬನ್ನಿ, ಇವಾಗ ಸ್ವಾಮಿಗಳ ಹತ್ರನೂ ಮಾತಾಡೋಣ, ಇಲ್ಲಿ ಏನೇ ನಡೀತೋ ಎಲ್ಲವನ್ನು ತೋರಿಸ್ತೀನಿ ಗಾಯಸ್. ಫಸ್ಟ್ ಒಂದು ವರ್ಷ ಆಯ್ತು ಇಲ್ಲಿಗೆ ಬಂದು. ಫಸ್ಟ್ ಬಂದಾಗ ನಮ್ಮ ಯಜಮಾನಿಗೆ ಫುಲ್ ಕೈಕಾಲು ಜೋಮು, ಜಾಸ್ತಿ ಸುಸ್ತು, ತಲೆ ತಿರುಗೋದು ಆ ಥರ ಆಗ್ತಾ ಇತ್ತು. ನಾವು ಪ್ರತಿಯೊಂದು ದೇವಸ್ಥಾನ, ಪ್ರತಿಯೊಂದು ಹಾಸ್ಪಿಟ್ಲ್ ಎಲ್ಲ ತೋರಿಸಿದ್ದೀವಿ, ಎಲ್ಲೂ ಮೇಲಾಗಿಲ್ಲ, ಎಲ್ಲೂ ವಾಸಾಗಿಲ್ಲ. ಇಲ್ಲಿಗೆ ಬಂದಮೇಲೆ ಅಮ್ಮನ ಹತ್ರ ಬಂದಮೇಲೆ ಫಸ್ಟು ಬಂದಮೇಲೆ ಫಸ್ಟ್ ಒಂದು ದೃಷ್ಟಿಯನ್ನು ತೆಗೆದ್ರು, ಅವಾಗ ಸ್ವಲ್ಪ ಪರವಾಗಿಲ್ಲ. ಆಮೇಲೆ ಕಂಟಿನ್ಯೂ ನೀವು ಹಂಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗಿಂದ ಪರವಾಗಿಲ್ಲ, ಇವರು ಚೆನ್ನಾಗಿದ್ದಾರೆ. ಎಷ್ಟು ವರ್ಷಗಳಿಂದ, ಇಲ್ಲಾಂದರೆ ಎಷ್ಟು ವಾರಗಳಿಂದ ಬರ್ತಾ ಇದೆಯಮ್ಮ? ಒಂದು ವರ್ಷ ಆಯಿತು. ಒಂದು ವರ್ಷ ಆಯಿತು ಅಂದರೆ ಅವಾಗೆ ವಾಸಿ ಆಗಿಬಿಟ್ಟಿದೆ ಎಲ್ಲ ನಿಮಗೆ? ವಾಸಿ ಆಗಿಲ್ಲ, ಸ್ವಲ್ಪ 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 ವಾಸಿ ಆಗ್ತಾ ಬರ್ತಾ ಇತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ, ಮುಕ್ಕಲ್ ಭಾಗ ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಹೌದಾ? ಕೆಲ್ಸಕ್ಕೆ ಹೋಗೋಣ. ಫಸ್ಟ್ ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ, ಗಾಡಿ ಓಡ್ಸಕ್ ಆಗ್ತಾ ಇರ್ಲಿಲ್ಲ, ಏನ್ ತಿನ್ನೋದು ಮಲ್ಗೋದು ತಿನ್ನೋದು ಮಲ್ಗೋದು ಆ ಥರ ಇತ್ತು. ಇಲ್ಲಿ ಬಂದಾಗಿಂದ ಇವಾಗ ಪರವಾಗಿಲ್ಲ. ಪರವಾಗಿಲ್ವಾ? ಅಮ್ಮನ ಮೇಲೆ ನಂಬ್ಕೊಂಡು ಬರ್ಬೋದ ಜನಗಳು? ಬರ್ಬೋದು. ಹೌದಾ? ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ತನ್ನ ತನ್ನ ಕಷ್ಟಕ್ಕಾಗಿ ಹೋಮ ಮಾಡಿಸ್ತಾ ಇದ್ದಾರೆ ಗೈಸ್. ಏನೇನು ಕಷ್ಟಕ್ಕೆ ಏನು ಪರಿಹಾರ ಆಗುತ್ತೆ, ಏನು ಲಾಭವಾಗುತ್ತೆ, ನಿಮ್ಮ ಮನೆಗಳಲ್ಲಿ ಸಮಸ್ಯೆ ಇದ್ದರೆ, ಏನಾದರೂ ಪ್ರಾಬ್ಲಮ್ಸ್ ಇರಲಿ ನಿಮ್ಮ ಜೀವನದಲ್ಲಿ, ಅದು ಎಲ್ಲ ಸಕಲ ಕಷ್ಟಗಳನ್ನು ಪರಿಹಾರ ಮಾಡಿಸೋಕ್ಕೆ ಹೋಮ ಮಾಡಿಸ್ತಾರೆ ಇಲ್ಲಿ. ಅದಕ್ಕಾಗಿ ನಾನು ಪೂಜಾರಿಗಳ ಹತ್ರ ಮಾತಾಡಿದ್ದೀನಿ, ಇದು ಯಾಕೆ ಮಾಡ್ತಾರೆ ಏನು ಅಂತ ಒಂದು ವಿವರವಾಗಿ ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ. ನಮಸ್ಕಾರ ಸ್ವಾಮಿಗಳೇ. ಅಮಾವಾಸ್ಯ ಹುಣ್ಣಿಮೆಗೆ ಓಂ ಶಕ್ತಿ ಹೋಮ ಮಾಡ್ತಾರೆ, ಕೆಲವು ಜಾಗದಲ್ಲಿ ಪ್ರತಿಂಗಳಿ ಹೋಮ ಮಾಡ್ತಾರೆ, ಇದಕ್ಕೆಲ್ಲ ಅರ್ಥ ಏನು? ಒಂದು ಚಿಕ್ಕದಾಗಿ ನಮ್ಮ ಭಕ್ತಾದಿಗಳಿಗೆ ಶ್ರೀ ಶಕ್ತಿ ಜ್ಞಾನದೇವಿ ಪೀಠಕ್ಕೆ ಬರ್ತಾರಲ್ಲ, ಆ ನಮ್ಮ ಭಕ್ತಾದಿಗಳಿಗಾಗಿ ಒಂದು ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ, ಯಾಕೆ ಮಾಡ್ತಾರೆ, ಏನು ಕಷ್ಟಗಳಿದ್ರೆ ಏನು ಪರಿಹಾರ ಆಗುತ್ತೆ,
ಅವನ ಮಾಡಿಸಿದ್ರೆ ಇಲ್ಲ ಯಜ್ಞ ಮಾಡಿಸಿದ್ರೆ ಹೋಮ ಮಾಡಿಸಿದ್ರೆ ಸ್ವಲ್ಪ ಮಾಹಿತಿ ಕೊಡಿ. ಈಗ ಓಂ ಶಕ್ತಿ ಜ್ಞಾನದೇವಿ ದೇವಸ್ಥಾನದ ಇಲ್ಲಿ ಪೀಠಕ್ಕೆ ಬಂದಿರೋಂಥವ್ರು ಅವ್ರ ಕಷ್ಟ ಏನೇ ಇದ್ರು ಬಂದು ಅಮ್ಮನವ್ರ ಹತ್ರ ಕೇಳ್ಕೊಂಡು ಹೋಮದ ಇದು ಮಾಡಿಸಿದಾಗ ಅವ್ರದ್ದು ಏನೇ ಕಷ್ಟ ಇದ್ರು ಪರಿಹಾರ ಆಗುತ್ತೆ. ಹಾಗಾಗಿ ಅದು ಮುಂದಿನಿಂದ ನಡೆದುಕೊಂಡು ಬರ್ತಾ ಇದೆ, ಅದನ್ನಾಗೆ ಬೆಳೆಸ್ತಾ ಇದ್ದಾರೆ, ಹಾಗೆ ಅಮ್ಮನವರು ಅವ್ರಿಗೆ ಪರಿಹಾರ ಸಿಗ್ತಾ ಇದೆ. ಅಲ್ಲ ಇಲ್ಲಿ ಬಂದು ಭಕ್ತಾದಿಗಳು ಹೋಮ ಮಾಡಿಸ್ಬೇಕನ್ನೋದು ಏನೋ ಇದೆಯಾ, ಇಲ್ಲಾಂದ್ರೆ ಹೋಮ ಅವ್ರ ಇಷ್ಟವಾಗಿ ಅವ್ರ ಇಷ್ಟ ಅದು ಮಾಡಿಸ್ಬಹುದು ಅಂತ ಅವ್ರು ಅಂದ್ಕೊಂಡಾಗ ಅದು ಮಾಡಿಸ್ಬೋದು. ನಮಗೆ ಬೇಡ ಅನ್ನೋದಾದ್ರೆ ಅಮ್ಮನವ್ರ ಹತ್ರ ಹರಕೆ ಕೇಳ್ಕೊಂಡು ಹೋಗ್ತಾರೆ, ಕೆಲವರು 5 ಸರಿ ಮಾಡಿಸ್ತಾರೆ, ಕೆಲವರು 3 ಸರಿ ಮಾಡಿಸ್ತಾರೆ. ಅದು ಮಾಡಿಸಿರೋದ್ರಿಂದ ಎಲ್ಲರಿಗೂ ಅನುಕೂಲಗಳಾಗಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ, ಅವ್ರ ಪರಿಹಾರಗಳು ಸಿಕ್ಕಿರೋದ್ರಿಂದ ಅವ್ರು ಬಂದು ಇಲ್ಲಿ ಮಾಡಿಸ್ಕೊಂಡು ಹೋಗ್ತಾರೆ. ಅಂದ್ರೆ ಈ ಹೋಮ ಮಾಡಿಸಿದ್ರೆ ಪರಿಹಾರ ಆಗೋದ್ರಿಂದನೇ ಬಂದು ಅಮ್ಮನವ್ರ ಹತ್ರ ಕೇಳ್ಕೊಂಡು. ಅಂದ್ರೆ ನೀವ್ ಹೇಳ್ತಾ ಇದ್ರೆ ಅಮ್ಮನವ್ರ ಹತ್ರ ಹರಕೆ ಕಟ್ಟದ್ಮೇಲೆ ಈ ಹೋಮ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಹರಕೆ ಕಟ್ಟಿ ಹೋಮ ಮಾಡಿಸಿದಾದ್ಮೇಲೆ ಅವ್ರಿಗೆ ಪರಿಹಾರ ಸಿಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ, ಎಲ್ಲರಿಗೂ ಚೆನ್ನಾಗಿರ್ತಾರೆ. ಅದ್ ಮಾಡಿಸಿರೋರೆಲ್ಲ ಚೆನ್ನಾಗಿದ್ದಾರೆ ಅಲ್ವಾ, ಅಮ್ಮನವ್ರ ಹತ್ರ ಬಂದು ಹೋಗಿರೋಂಥವ್ರು ಎಲ್ಲರಿಗೂ ಅಮ್ಮನವ್ರು ಅವ್ರಿಗೆ ಅವ್ರು ಅಂದ್ಕೊಂಡಿರೋ ಬೈಕೇನ ಈಡೇರಿಸ್ತಾಳೆ. ಹೌದಾ? ಅದಕ್ಕಾಗಿ ಹೋಮ ಮಾಡ್ತಾರೆ. ಅದಕ್ಕಾಗಿ ಹೋಮ ಮಾಡಿಸ್ತಾರೆ. ಅದು ಅಮಾವಾಸ್ಯ ಹುಣ್ಣಿಮೆಗೆ ಯಾಕೆ ಮಾಡಿಸ್ತಾರೆ, ಬೇರೆ ದಿನ ಮಾಡಿಸೋಕ್ಕಾಗಲ್ವಾ? ಬೇರೆ ದಿನ ಮಾಡಿಸ್ಬೋದು, ಅಮಾವಾಸ್ಯ ಹುಣ್ಣಿಗೆ ವಿಶೇಷ ಪೂಜೆ ಅಂತ ನಾವು ಇದು ಮಾಡಿ ಅಮ್ಮನವರು ಅದೇ ದಿನದಂದು ಒಳ್ಳೆ ಪರಿಹಾರ ಸಿಗುತ್ತೆ ಚೆನ್ನಾಗಿ ಅನ್ನೋದಕ್ಕೆ ಆ ದಿನಕ್ಕೆ ಇದು ಮಾಡ್ಕೊಳ್ಳಿ. ಅಂದ್ರೆ ಪ್ರತಿ ನಿತ್ಯ ದಿನಕ್ಕಿಂತ ಇದು ಅಮಾವಾಸ್ಯೆಗೆ, ನಿತ್ಯ ದಿನಕ್ಕಿಂತ ಅಮಾವಾಸ್ಯ ಪೌರ್ಣಮಿ ಹುಣ್ಣಿಮೆಗೆ ಅದು ಪ್ರತ್ಯೇಕವಾದ ದಿನ ಅಂತ ಆಯ್ಕೆ ಮಾಡಿಕೊಂಡು ಅಮ್ಮನವರು ಇದಕ್ಕೋಸ್ಕರ ಬರ್ತಾರೆ ಜನ. ಇಲ್ಲ ಅಮ್ಮನವರು ವಾಗ್ದಾನ ಕೊಡ್ತಾರೆ, ಶುಕ್ರವಾರ ಮಂಗಳವಾರ ನಡೆಯುತ್ತೆ, ಮತ್ತೆ ಅಮಾವಾಸ್ಯ ಪೌರ್ಣಮಿಗೆ ಮಾತ್ರ ಹೋಮದ ಇಟ್ಕೊಂಡ್ರೆ ಇನ್ ಮಾಮೂಲಿಯಾಗಿ ಪ್ರತಿದಿನಿತ್ಯವೂ ಶುಕ್ರವಾರ ಮಂಗಳವಾರ ವಾಗ್ದಾನ ಇದೆಲ್ಲ ನಡೆಯುತ್ತೆ, ಎಲ್ಲಾರು ಚೆನ್ನಾಗಿ ನೀವು ಇಷ್ಟದಿಂದ ಹೋಮ ಎಲ್ಲ ಮಾಡಿಸ್ತಾ ಇದ್ದೀರಾ, ನಮ್ಮ ಭಕ್ತಾದಿಗಳು ನಂಬ್ಕೊಂಡು ಬರ್ಬೋದು ಅಮ್ಮನ್ನ? ಬರ್ಬೋದು, ನಂಬ್ಕೊಂಡು ಪ್ರತಿಯೊಬ್ರು ಬರ್ಬೋದು, ಬರ್ತಾರೆ ಬರ್ತಾರ ಬರ್ತಾರೆ. ಅಲ್ಲ ನಿಮ್ ನೀವ್ ನೋಡಿದಂಗೆ ಎಷ್ಟೋ ಜನ ಬರ್ತಾ ಇದ್ದಾರೆ, ಜನ ಮೈಸೂರು ಎಲ್ಲಾ ಕಡೆಯಿಂದನು ಎಲ್ಲಾ ಇದರಿಂದನು ಬರ್ತಾ ಇದಾರೆ ಜನ. ಎಲ್ಲಾರ್ಗೂ ಪರಿಹಾರ ಸಿಗ್ತಾ ಇದೆ, ಹಾಗಾಗಿ ಅಮ್ಮನವ್ರನ್ನ ನಂಬ್ಕೊಂಡು ಎಲ್ಲರೂ ಬರ್ತಾ ಇದಾರೆ, ಎಲ್ಲಾರು ಚೆನ್ನಾಗಿ ಅಮ್ಮನವ್ರು ಅವ್ರಿಗೆ ಆಶೀರ್ವಾದ ಇದೆ, ಅಮ್ಮನವ್ರ ಅನುಗ್ರಹದಿಂದ ಎಲ್ಲರೂ ಚೆನ್ನಾಗಿರ್ತಾರೆ. ನೀವು ಯಾರನ್ನ ಬರುವಂತವ್ರು ಇದ್ರೆ ಬನ್ನಿ, ದೇವ್ರ ಕೃಪೆಗೆ ಇದ್ ಮಾಡ್ಕೊಳ್ಳಿ, ಅಮ್ಮನವ್ರ ಆಶೀರ್ವಾದ ತಗೊಳ್ಳಿ, ನೀವು ನಿಮ್ ಕುಟುಂಬ ಎಲ್ಲ ಚೆನ್ನಾಗಿರಿ ಅಷ್ಟೇ. ಧನ್ಯವಾದಗಳು ಸ್ವಾಮಿಗಳೇ, ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ರ. ನಮಸ್ಕಾರ. ಬಂದಿದ್ದು ಇಲ್ಲಿ ದೊಡ್ಡ ಬಾಲಾಪುರ ಹತ್ರ. ಫಸ್ಟ್ ನನಗೆ ಗಾಳಿ ಇತ್ತು, ಆ ಗಾಳಿ ಎಲ್ಲ ತೆಗೆದು ಈಗ ಸ್ವಲ್ಪ ಆರಾಮಾಗಿದೆ. ಇಲ್ಲಿ ಬಂದ್ಮೇಲೆ ತುಂಬಾ ಬದಲಾವಣೆ ಆಗಿದೆ ಹೇಳಿ, ಅದು ಇಲ್ಲಿ ಬಂದ ಮೇಲೆ ಫುಲ್ ಬದಲಾಗಿದೆ ನನಗೆ. ಓಕೆ, ಈಗ ಏನು ತೊಂದರೆ ಇಲ್ಲ. ಎಷ್ಟು ಸರಿ ಬಂದಿರ ಇಲ್ಲಿ? ಈ ಮೂರನೇ ಸರಿ. ಮೂರನೇ ಸರಿ. ಹೊಸದಾಗಿ ಬರೋ ಭಕ್ತಾದಿಗಳಿಗೆ ಏನು ಬಯಸ್ತಾರೆ ನೀವು? ಯಾರೋ ಬರ್ಬೇಕು ಅಂತ ಹೇಳ್ತಾರೆ ಇಲ್ಲಿ, ಅವ್ರಿಗೆ ಬರಕ್ ಆಗಿರಲ್ಲ, ಇಲ್ಲಿ ಹೆಂಗೆ ಏನಂತ ಗೊತ್ತಿರಲ್ಲ, ಇವಾಗ ನೀವು ಬಂದಿದ್ದೀರಾ ನಿಮ್ಗೆಲ್ಲ ಕ್ಲಿಯರ್ ಆಗಿದೆ ಅಂತವ್ರಿಗೆ ಏನ್ ಹೇಳಕ್ ಬಯಸ್ತೀರಾ? ಅಂದ್ರೆ ನೀವ್ ಹೇಳ್ತಾ ಇದಾರೆ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅವ್ರಿಗೂ ಕ್ಲಿಯರ್ ಆಗ್ತದೆ, ಅಮ್ಮನ ನಂಬ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀರಾ.